ಒಬ್ಬ ವಜ್ರದ ವ್ಯಾಪಾರಿ ಇದ್ದ, ದೊಡ್ಡ ವ್ಯಾಪಾರಿ. ಆ ವಜ್ರಗಳನ್ನ ಎನಿಸ್ಬೇಕಾದ್ರೆ ಒಂದು ವಜ್ರ ಕೆಳಗಡೆ ಬಿತ್ತು, ಇನ್ನೇನು ತಗೋಬೇಕನ್ನೋದ್ರಲ್ಲಿ ಒಂದು ಇಲಿ ಅದನ್ನ ನುಂಗಿಬಿಡ್ತು. ಇಲಿ ಹಿಡೀಲಿಕ್ಕೆ ಹೋದಾಗ ಸಿಗ್ಲಿಲ್ಲ, ಒಳಗಡೆ ಎಲ್ಲ ನೋಡ್ತಾ ಇದ್ದ ಸುಮಾರು ಇಲಿಗಳಿದ್ದು. ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದ. ಅದನ್ನ ಹುಡುಕ್ಲಿಕ್ಕೆ ತನ್ನ ಕೆಲಸಗಾರರಿಗೆ ಹೇಳ್ದ, ಯಾವುದೋ ಒಂದು ಇಲಿ ವಜ್ರನ ನುಂಗೈತಿ ಅಂತೇಳಿ. ಯಾರು ಅದನ್ನ ಹುಡುಕಿ ಕೊಡ್ತಾರೆ ನಿಮಗೆ ಯೋಗ್ಯವಾದ ಬಹುಮಾನ ಕೊಡ್ತಾನೆ ಅಂತ ಹೇಳ್ದ. ಸರಿ ಅಂತೇಳಿ ಅವನ ಕೆಲಸಗಾರ ಒಪ್ಪಿಕೊಂಡ. ರಾತ್ರಿ ಹೊತ್ತು ಸುಮಾರು ಕಾಳಗಳನ್ನು ತಂದು ಹಾಕಿದ ಅಲ್ಲಿ, ಒಂದು ಕಡೆ ಕುತ್ಕೊಂಡು ನೋಡ್ಲಿಕ್ಕೆ ಶುರು ಮಾಡಿಕೊಂಡ. ಇಲಿಗಳೆಲ್ಲ ಬಂದು ಆ ಕಾಳುಗಳನ್ನು ತಿನ್ಲಿಕ್ಕೆ ಶುರು ಮಾಡಿಕೊಂಡು ಅದರಲ್ಲಿ ಒಂದು ಇಲಿನ ಹಿಡಿದು, ಇದೇ ಇಲಿ ನಿಮ್ಮ ವಜ್ರನ ತಿಂದೈತೆ ಅಂತೇಳಿ ಆ ಮಾಲಕ ಹೇಳ್ದ. ಮಾಲಕ ಹೇಳಿದ ತಕ್ಷಣ ವಿಚಿತ್ರ ಆಗ್ಬಿಡ್ತು. ಅಲ್ಲೋ ಅಷ್ಟು ಇಲಿ ಇಲಿ ಒಳಗ ಆ ವಜ್ರ ನುಂಗಿದಂತ ಇಲಿನೇ ಹೆಂಗ್ ಕಂಡಿಡ್ದೆ ಅಂತ ಕೇಳಿದ. ಬಹಳ ಸರಳ ಐತ್ರಿ ಸರ್ ಅಂತ ಹೇಳ್ದವ್. ಎಲ್ಲ ಇಲಿಗಳಿಗೆ ನಾನು ಕಾಳುಗಳನ್ನ ಹಾಕಿದೆ, ಎಲ್ಲ ಇಲಿಗಳು ಬಂದು ಕಾಳು ತಿನ್ನಕ್ಕೆ ಶುರು ಮಾಡುದು. ಆದ್ರ ಇದೇನೈತಲ್ಲ, ನಿಮ್ಮ ವಜ್ರ ನುಂಗಿದ್ದು ಮೇಲುಗಡೆ ಕೂತಿತ್ತು. ನಾನು ಶ್ರೀಮಂತ, ಯಾಕಂದ್ರೆ ನಾನು ವಜ್ರ ನುಂಗೇನೆ ಅಂತೇಳಿ ಆ ಒಂದು ಅಹಂಕಾರದಿಂದ ಮೇಲ್ಗಡೆ ಕುಂತಿತ್ತು. ನನಗೆ ಗೊತ್ತಾಯ್ತು ಇದು ಕಾಳು ತಿಂದಲ್ಲ ತಿನ್ನಕ್ ಬರ್ವಲ್ತಂತಂದ್ರೆ ಇದು 100% ನುಂಗೈತೆ ಅಂತೇಳಿ ಇದ್ರ ಕಡೆ ಅಹಂಕಾರ ಆಯ್ತು ಅಂತೇಳಿ. ದಯವಿಟ್ಟು ಸಿಕ್ಕಾಪಟ್ಟಿ ದುಡ್ಡು ಐತೆ ಅಂತೆ, ಅಹಂಕಾರ ಮಾತ್ರ ನಿಮ್ಮ ಜೊತೆ ಇಟ್ಕೋಬೇಡ್ರಿ. ಸರ್ವೇ ಸಾಮಾನ್ಯ ಜನ ಯಾವ ರೀತಿ ಇರ್ತಾರ ಅದೇ ರೀತಿ ಇದ್ದು ಬದುಕಲಿಕ್ಕೆ ಕೊಡ್ರಿ. ನಮಸ್ಕಾರ.